ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಪಾಲಿ ಮೋಹನ್. ಎಸಿಪಿ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಕಪಾಲಿ ಮೋಹನ್ ಮನೆ ಮೇಲೆ ಸಿಸಿಬಿ ದಾಳಿಯನ್ನ ನಡೆಸಿದ್ದು, ಅಲೋಕ್ ಕುಮಾರ್ ಟೀಮ್ ದಾಳಿಯ ಬಳಿಕ ಕಪಾಲಿ ಮೋಹನ್ ನಾಪತ್ತೆಯಾಗಿರ್ತಾರೆ. ಇಸ್ಪೀಟ್ ದಂಧೆ ನಡೆಸ್ತಾ ಇರುವಂತಹ ಆರೋಪದ ಮೇಲೆ ನಡೆದಿದ್ದಂತಹ ದಾಳಿ, ಕಪಾಲಿ ಮೋಹನ್ ಮನೆ ಮೇಲೆ ಅಲೋಕ್ ಕುಮಾರ್ ಟೀಮ್ ದಾಳಿಯನ್ನ ನಡೆಸಿತ್ತು. ಕಪಾಲಿ ಮೋಹನ್ ವಿಚಾರಣೆ ಈಗ ನಡೀತಾ ಇದೆ. ದಾಳಿ ದಿನದಿಂದ ನಾಪತ್ತೆಯಾಗಿದ್ದಂತಹ ಕಪಾಲಿ ಮೋಹನ್ ಇವತ್ತು ಹಾಜರಾಗಿದ್ದಾರೆ. ಮೋಹನ್ ಮೇಲೆ ಅಕ್ರಮ ಇಸ್ಪೀಟ್ ದಂಧೆ ನಡೆಸ್ತಾ ಇರುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ನಡೆದಿದ್ದಂತಹ ದಾಳಿ, ಅವತ್ತಿನಿಂದ ಕಪಾಲಿ ಮೋಹನ್ ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಈಗ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಪಾಲಿ ಮೋಹನ್. ಎಸಿಪಿ ಮಂಜುನಾಥ್ ಚೌಧರಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಕಪಾಲಿ ಮೋಹನ್ ಕಚೇರಿಗೆ ಹಾಜರಾಗಿದ್ದಾರೆ. ಸಿಸಿಬಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ದಾಳಿ ನಡೆದಿದ್ದಂತಹ ದಿನದಿಂದ ಕಪಾಲಿ ಮೋಹನ್ ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ, ಆದ್ರೆ ಇವತ್ತು ಸಿಸಿಬಿ ಕಚೇರಿಗೆ ಅವರು ಹಾಜರಾಗಿದ್ದಾರೆ. ಎಷ್ಟೊತ್ತಿಗೆ ಅಲ್ಲಿ ಅಪಿಯರ್ ಆದ್ರು, ವಿಚಾರಣೆ ಈಗಲೂ ನಡೀತಾ ಇದೆಯಾ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ತಿದ? ಯಶ್ವೇತ, ಏನಂದ್ರೆ ಈಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಡೀತಿದಂತ ಅಕ್ರಮ ಏನು ಜೂಜು ಅಡ್ಡೆ ಮೇಲೆ ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡ್ತಾರೆ. ಜೂಜು ಅಡ್ಡೆ ನಡೆಸಿದಂತ ಬಂದು ಕಪಾಲಿ ಮೋಹನ್ ಅಂತ ಹೇಳಿ ತಿಳ್ಕೊಂಡು ಅವ್ರ ಮನೆ ಮೇಲೆ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ರೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಕಪಾಲಿ ಮೋಹನ್ ಅವತ್ತಿಂದ ಕೂಡ ಎಸ್ಕೇಪ್ ಆಗಿರ್ತದೆ. ಮತ್ತೆ ಈಗಾಗಲೇ ಕೂಡ ಅವ್ರ ಮೇಲೆ ಇದ್ದಂತ ಪ್ರಕರಣಗಳಿರ್ಬೋದು, ಮತ್ತೆ ಒಂದು ಅಬಕಾರಿ ಇಲಾಖೆಯಿಂದ ಕೂಡ ಅಕ್ರಮ ಮದ್ಯ ಏನೋ ಅವ್ರ ಮನೆ ಸಿಕ್ಕಿತ್ತು, ಆ ಒಂದು ಕೇಸ್ ಅನ್ನು ಕೂಡ ಒಂದು ಜಾಮೀನನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಅವ್ರ ಮೇಲೆ ಆಗಿದಂತ ಕೇಸ್ಗಳಲ್ಲಿ ಜಾಮೀನನ್ನು ಪಡ್ಕೊಂಡು ಇವತ್ತು ಸಿಸಿಬಿ ಕಚೇರಿಗೆ ಹಾಜರಾಗಿರುವಂತದ್ದು. ಮಂಜುನಾಥ್ ಎಸಿಪಿ ಮಂಜುನಾಥ್ ಚೌಧರಿ ಏನಾದ್ರೆ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಕೂಡ ವಿಚಾರಣೆ ನಡೆಸುವಂತದ್ದು. ಈ ಒಂದು ಅಕ್ರಮ ಜೂಜು ಅಡ್ಡೆ ಮತ್ತೆ ಮನೆ ಸಿಕ್ಕಂತ ಮದ್ಯದ ಬಾಟ್ಲಿಗಳಿರ್ಬೋದು, ಮತ್ತೆ ವಿವಿಧ ದಾಖಲಾತಿಗಳನ್ನ ಪ್ರಶ್ನಿಸಿ ಇವತ್ತು ವಿಚಾರಣೆ ಆಗ್ತಿರುವಂತದ್ದು. ಈಗಾಗಲೇ ಕೂಡ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಪಾಲಿ ಮೋಹನ್ ಅವರು ಸಿಸಿಬಿ ಕಚೇರಿಗೆ ಬಂದಿರುವಂತದ್ದು. ಇನ್ನು ಕೂಡ ವಿಚಾರಣೆ ಮುಂದುವರೆದಿದೆ ಶ್ವೇತಾ. ಓಕೆ, ಎಷ್ಟೊತ್ತಂಕ ವಿಚಾರಣೆ ನಡೀಬಹುದು, ಇವೆಲ್ಲದರ ಕುರಿತಂತೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆಯಾ? ಶ್ವೇತಾ, ಈಗಾಗಲೇ ಕೂಡ ಕೇಸ್ ನಲ್ಲಿ ಜಾಮೀನು ಪಡೆದಿರೋದ್ರಿಂದ ಕೇವಲ ಇವತ್ತು ಹೇಳಿಕೆ ಮತ್ತು ವಿಚಾರಣೆ ಅಷ್ಟೇ ಇರುತ್ತೆ. ಮತ್ತೆ ಸಂಜೆವರೆಗೂ ವಿಚಾರಣೆ ಮುಂದುವರೆಸ ಚಾನ್ಸಸ್ ಇದೆ. ಮತ್ತೆ ಏನು ಅಕ್ರಮ ಜೋಜು ಅಡ್ಡೆ ಏನಿತ್ತು ಮಹಾಲಕ್ಷ್ಮಿ ಲೇಔಟ್ ಅದ್ರ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲಾತಿಗಳನ್ನ ಕಪಾಲಿ ಮೋಹನ್ ಪಡ್ಕೊಂತಾರೆ. ಮತ್ತೆ ಮನೆಯಲ್ಲಿ ಇದ್ದಂತ ಕೆಲವೊಂದು ದಾಖಲಾತಿಗಳ ಬಗ್ಗೆಯೂ ಕೂಡ ಸಿಸಿಬಿ ಅಧಿಕಾರಿಗಳು ಇವತ್ತು ಪ್ರಶ್ನೆ ಮಾಡ್ತಾರೆ ಶ್ವೇತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಸಿಬಿ ಅಧಿಕಾರಿಗಳು ನಡೆಸಿದ್ದಂತಹ ದಾಳಿ, ಅಕ್ರಮವಾಗಿ ಇಸ್ಪೀಟ್ ದಂಧೆ ನಡೀತಾ ಇದೆ ಅನ್ನೋ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಕಪಾಲಿ ಮೋಹನ್ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಲಾಗಿತ್ತು, ಆದ್ರೆ ಅವತ್ತಿನಿಂದ ಕಪಾಲಿ ಮೋಹನ್ ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಇದೀಗ ಸಿಸಿಬಿ ಕಚೇರಿಗೆ ಹಾಜರಾಗಿದ್ದಾರೆ. ಕಪಾಲಿ ಮೋಹನ್ಗೆ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ, ವಿಚಾರಣೆಯನ್ನ ನಡೆಸ್ತಾ ಇದೆ. ಇವತ್ತು ಸಂಜೆ ತನಕ ವಿಚಾರಣೆ ಮುಂದುವರಿಯಲಿದೆ ಅಂತಲೇ ಹೇಳಲಾಗ್ತದೆ.